बल्लारी ग्रामीण युव कांग्रेस अध्यक्ष मेले हल्ले आरोप संबंध नानु हल्ले नडसिल्ला अंतारे नलपाड दुड्ड पार्टी अल्ल ಎಲ್ಲ ಜನ ಒಂದು ಫ್ರೆಂಡ್ ದು ಗೆಸ್ಟ್ ಹೌಸ್ ಅಲ್ಲಿ ಸೇರೋರೆ ಅದೇನ್ ದೊಡ್ಡ ಆರ್ಗನೈಸ್ ಮಾಡಿದಂತ ಪಾರ್ಟಿ ಅಲ್ಲ ಅದು ಅಲ್ಲ ನಿಮ್ಮ ಘಟನೆ ಆಗಿದ ವಿವರ ಯಾವಾಗ ಗೊತ್ತಾಯ್ತು ಸರ್ ನನಗೆ ಬೆಳಗ್ಗೆ ವಾಟ್ಸ್ಆಪ್ ಅಲ್ಲಿ ಈ ಒಂದು ಫೇಸ್ ಬಂತು ನಾನೇನೋ ಅಲ್ಲೇ ನಮ್ಮವರು ಏನೋ ಅಲ್ಲೇ ಮಾಡಿದ್ದಾರೆ ಅಂತ ಒಂದು ಬಂತು ಸೆಕೆಂಡ್ ಬಂದಿದ್ದು ಏನು ವಿಚಾರ ಅಂದ್ರೆ ಅದಕ್ಕೂ ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಮತ್ತೆ ನಾನು ಅನ್ಕೊಂಡೆ ಏನೋ ಇದು ಬೇರೆ ರಾತ್ರಿ ಹೊತ್ತು ಜಾಸ್ತಿ ಆಗಿರೋದ್ರಿಂದ ಏನೋ ಮೆಸೇಜ್ ಹಾಕಿದ್ದಾರೆ ಅಂತ ಅದು ಬಿಟ್ಟು ಯಾವುದು ಇದರಲ್ಲಿ ವಿಚಾರ ಇಲ್ಲ ಬಟ್ ನಾನು ಹೇಳ್ತಾ ಇರೋದು ಪದೇ ಪದೇ ಇದನ್ನ ರಿಪೀಟೆಡ್ ನಲ್ಪಾಡ್ ಮೇಲೆ ಯಾಕ್ ತಗೊಂಡ್ ಬರ್ತಾ ಇದ್ದೀರಾ ಪಾರ್ಟಿಯವರು ಯಾರಾದರೂ ಪಿತೂರಿ ಇದೆಯಾ ಇರಬಹುದು ನಾನು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಈ ನಾನು ಇವತ್ತಲ್ಲ ಹೇಳಿರೋದು ಇದನ್ನ ಮತ್ತೆ ಮತ್ತೆ ಹೇಳ್ತಾ ಬಂದಿದ್ದೀನಿ ಲಾಸ್ಟ್ ಟೈಮ್ ಕೂಡ ಯಾವುದೋ ಒಂದು ಆರೋಪ ಆದಾಗ ನಾನು ಹೇಳಿದ್ದೆ ನನಗೆ ಅಧ್ಯಕ್ಷ ಸ್ಥಾನನ ತಪ್ಪಿಸಕ್ಕೆ ಕೆಲವರು ನಮ್ಮವರೇ ಇರಬಹುದು ಆಪೋಸಿಷನ್ ಅಲ್ಲಿ ಇರೋರು ಇರಬಹುದು ನಮಗೆ ತಪ್ಪಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇದು ಒಂದು ವಿಚಾರ ಇಲ್ಲದೆ ಇರುವಂತ ವಿಚಾರದಲ್ಲಿ ನನ್ನ ಹೆಸರನ್ನ ತಲಕಾಕ್ತಾ ಇದ್ದಾರೆ ನಾಳೆ ದಿನ ರೋಡ್ ಅಲ್ಲಿ ಯಾರೋ ಇಬ್ಬರು ಜಗಳ ಆಡಿದ ತಕ್ಷಣ ಒಬ್ಬ ಹೇಳ್ತಾನೆ ನಾನು ನಲ್ಪಾಡ್ ಬೆಂಬೆಂಗಲ್ಲಿಗ ಅಂದ ತಕ್ಷಣ ನೀವು ಅದನ್ನ ನ್ಯೂಸ್ ತೋರಿಸ್ತೀರಾ ಇದು ಮತ್ತೆ ಹೇಳೋ ಪ್ರಕಾರ ಅಲ್ಲಿ ಏನು ಗಲಾಟೆ ಆಗಿಲ್ಲ ಏ ನೋಡಿ ಇವಾಗ ಒಂದು ಕಡೆ ಹೋದ್ರೆ ಇಬ್ರು ಅವರು ಯಾರೋ ಏನು ತಳ್ಳಾಡ್ಕೊಂಡ್ರೆ ಬೂಚಾಡ್ಕೊಂಡ್ರೆ ನಾನು ಹೆಂಗ್ ಜವಾಬ್ದಾರಿ ಆಗಕಾಗುತ್ತೆ ಮತ್ತೆ ಹೇಗೆ ಅವರಿಗೆ ಸಿದ್ದು ಅವರಿಗೆ ಮುಖದ ಮೇಲೆ ಅವರು ಒಂದು ವಾಟ್ಸ್ಆಪ್ ಅಲ್ಲಿ ಹೇಳಿದ್ರೆ ನಲ್ಪಾಡ್ ಬೆಂಬಲಿಗರೆ ನನ್ನ ಮೇಲೆ ಅಲ್ಲೇಗೆ ಅವನೇ ನನಗೆ ಜೀವ ಭಯ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಸಿದ್ದು ಅವರನ್ನ ಮಾತಾಡಿಸಿದ್ರು ಅವರ ಜೊತೆ ಬೆಳಗ್ಗೆ ನಾನು ಮಾತಾಡಿದೆ ಫೋನ್ ಅಲ್ಲಿ ಮಾತಾಡಿದೆ ಫೋನ್ ಅಲ್ಲಿ ಮಾತಾಡಿದ ಸಮಯದಲ್ಲಿ ಅವರು ಏನು ಹೇಳಿದ್ರು ಇಲ್ಲ ಬ್ರದರ್ ನನಗೂ ಗೊತ್ತಿಲ್ಲ ಇದು ಹೆಂಗ್ ಮೆಸೇಜ್ ಬಂದಿದೆ ಏನು ಬಂದಿದೆ ನನಗೂ ಕೂಡ ಗೊತ್ತಿಲ್ಲ ನಾನು ಏನು ಮಾಡಿದೆನ್ ಗೊತ್ತಿಲ್ಲ ನಾನು ಅದಕ್ಕೆ ಬೆಳಗ್ಗೆನೆ ಒಂದು ರಿಯಾಕ್ಷನ್ ಹಾಕಿದೆ ನಮ್ಮದು ಏನು ಇದು ಪರ್ಸನಲ್ ನಮ್ಮದು ಇರೋದು ವಿಚಾರ ನಮಗೂ ನಲ್ಪಾಡ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಅವ್ರು ಕೂಡ ಮೆಸೇಜ್ ಹಾಕಿದ್ದಾರೆ ಸರ್ ಮತ್ತೆ ಅವ್ರಿಗೆ ಹೇಗಾಯ್ತು ಸರ್ ಗಾಯ ಎಲ್ಲ ಆಯ್ತು ಮುಖದ ಮೇಲೆ ನನಗೆ ಏನ್ರಿ ಗೊತ್ತು ನೀವು ನನ್ನ ಕೇಳಿದ್ರೆ ನಾನು ಇದನ್ನ ಅಲ್ಲಿ ನೋಡಿ ಇವಾಗ ಟೆಕ್ನಾಲಜಿ ತುಂಬಾ ಕರೆಕ್ಟ್ ಆಗಿದೆ ನಾನು ಎಷ್ಟೊತ್ತಿಗೆ ಅಲ್ಲಿ ಬಂದಿದ್ದೀನಿ ಎಷ್ಟೊತ್ತಿಗೆ ಅಲ್ಲಿಂದ ಹೋಗಿದ್ದೀನಿ ಅಂತ ಪೊಲೀಸ್ ಅವರು ಸಿಡಿಆರ್ ಹಾಕಿದ್ರೆ ಗೊತ್ತಾಗಲ್ವಾ ಯಾರು ಬೇಕಾ ತನಿಖೆ ಮಾಡ್ಲಿ ಅದ್ರಲ್ಲಿ ತನಿಖೆ ಮಾಡಕ್ಕಿದ್ರೆ ತಾನೆ ನಾನು ಹೇಳ್ತಾ ಇಲ್ವಾ ಪೊಲೀಸ್ ಅವ್ರು ಡ್ರಗ್ಸ್ ಮಾರದವ್ರದ್ದು ಒಂದು ಕೇಸ್ ಆಗ್ಬೇಕಾಗಿತ್ತು ಸಿ ಎಂ ಸ್ಟಾಫ್ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಾನು ಒತ್ತಾಯಿಸ್ತೀನಿ ನಲ್ಪಾಡ್ ಮಾಡಿದ್ದೆಲ್ಲ ಅಷ್ಟು ಮುಖ್ಯ ಅಂದ್ರೆ ನಾನು ಇಂಥ ವಿಚಾರಗಳನ್ನ ತಗೊಂಡು ಡೈಲಿ ನಿಮ್ ಮುಂದೆ ಬಂದು ಮಾತಾಡ್ತೀನಿ ಯಾರು ಸರ್ ಮಾಡಿದ್ದಾರೆ ಇಡೀ ಪ್ರಕರಣ ಯಾರು ಮಾಡಿದ್ದಾರೆ ಸರ್ ಕಾಂಗ್ರೆಸ್ ನ ಪ್ರಮುಖ ನಾಯಕರು ಮಧ್ಯಪ್ರವೇಶ ಮಾಡಿದ್ರೆ ಅದಕ್ಕೋಸ್ಕರ ಇದನ್ನ ಎಲ್ಲೂ ಕೂಡ ಬಹಿರಂಗ ತಡೆಯುವಂತ ಪ್ರಯತ್ನಗಳು ಆಗ್ತಾ ಇದೆ ಸರ್ ಇದೆಲ್ಲ ಸುಳ್ಳು ಮಾಹಿತಿ ಸರ್ ನೀವು ನೋಡಿ ಹೂ ಅಪ್ಪುವ ನಾನು ಹೇಳದ್ನಲ್ಲ ನಾಳೆ ದಿನ ಇಬ್ರು ರೋಡ್ ಅಲ್ಲಿ ಜಗಳ ಮಾಡಿದ್ರೆ ಒಬ್ಬ ಯಾರೋ ನಾನು ನಲ್ಪಾಡ್ ಬೆಂಬಲಿಗ ಅಂದಿದ ತಕ್ಷಣ ನೀವು ನಲ್ಪಾಡ್ ಅಲ್ಲೇ ಮಾಡಿದ್ದು ಅಂತ ಹೇಳಕ್ಕಾಗುತ್ತಾ ನಲ್ಪಾಡ್ ಕಡೆ ಅವ್ರು ಅಲ್ಲೇ ಮಾಡಿದ್ರು ಅದೇ ತರ ಇವಾಗ ಎಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಇರುವಂತ ಎಲ್ಲರೂ ನಮ್ಮ ಬೆಂಬಲಿಗರೆ ಅಲ್ಲಿರುವಂತ ಎಲ್ಲ ಮೆಂಬರ್ಸು ನನ್ನ ಫಾಲೋವರ್ಸೆ ನನಗೆ ಒಂದು ವಿಧ ಇಲ್ಲ ಒಂದು ವಿಧ ಸಪೋರ್ಟ್ ಮಾಡಿರೋಂಥವ್ರೆ ಅವಾಗ ಅವ್ರಿಬ್ರು ಜಗಳ ಆಡಿದ ತಕ್ಷಣ ನಾನು ಯಾರು ಸೈಡ್ಗೆ ಹೋಗ್ಬೇಕು ಯಾರೇ ಇಬ್ರು ಜಗಳ ಆಡಿದ ತಕ್ಷಣ ನಾನೇನು ಮಾಡೋಕ್ಕಾಗುತ್ತೆ ಸರ್ ಆಮೇಲೆ ನಿನ್ನ ಪಾರ್ಟಿ ಆಗಿರುವಂತ ಜಾಗ ನಿಮಗೆ ಸೇರಿದ್ದು ಅಂತಾನೂ ಕೂಡ ಅನೇಕ ಹೇಳ್ತಿದ್ದಾರೆ ಅಲ್ಲ ಸರ್ ನಂದಲ್ಲ ಅದು ಏನು ಅದು ಕ್ಲಬ್ ಅಥವಾ ಖಾಲಿ ಜಾಗ ಏ ಅದು ಯಾರ್ದು ಗೆಸ್ಟ್ ಹೌಸ್ ಅಪ್ಪ ನಮ್ಮೊಬ್ಬರು ಸ್ನೇಹಿತರದ್ದು ಗೆಸ್ಟ್ ಹೌಸು ಮೇಲೆ ಟೆರೆಸ್ ಅಲ್ಲಿ 20-30 ಜನ ಯೂತ್ ಕಾಂಗ್ರೆಸ್ನ ಸ್ನೇಹಿತರು ಸೇರಿದ್ದಂತ ಒಂದು ವಿಚಾರ ಬಿಟ್ಟು ಅದು ಯಾವುದೋ ದೊಡ್ಡ ಪಾರ್ಟಿ ಕ್ಲಬ್ಬು ಇದಲ್ಲ ಯೂತ್ ಕಾಂಗ್ರೆಸ್ ನ ಹುಡುಗರು ಆರ್ಗನೈಸ್ ಮಾಡಿರೋದು ಮಧ್ಯಾಹ್ನ ಲಂಚ್ ಮಾಡಿದ್ ನಾನೇ ಅಲ್ಲ ಒಂದ್ ನಿಮಿಷ ನಾನು ಇವಾಗ ಮಾಡಿದ್ರೆ ಮಾಡಿದ್ದೀನಿ ಅಂತ ಹೇಳಕ್ಕೆ ಧೈರ್ಯ ಇದೆ ನಾನು ಎಲ್ಲಿ ಮೆಸೇಜ್ ಹಾಕಿ ಎಲ್ಲರಿಗೂ ಕೂಡ ಗ್ರೂಪ್ ಅಲ್ಲಿ ಒಫಿಷಿಯಲ್ ಆಗಿ ನಾನು ಕರೆದಿದ್ದೀನಿ ಎಲ್ಲರನ್ನು ಪಾರ್ಟಿಗೆ ಬನ್ನಿ ಅಂತ ನಾನು ಎಲ್ಲೂ ಕೂಡ ಪಾರ್ಟಿ ಅಲ್ಲ ಮೀಟಿಂಗ್ಗೆ ಬನ್ನಿ ಊಟ ಮಾಡಿ ಊಟದಾದ್ಮೇಲೆ ಮೀಟಿಂಗ್ ಮಾಡಿ ಅಂತ ನಾನು ಕೂಡ ಮೆಸೇಜ್ ಕೊಟ್ಟಿದ್ದೀನಿ ಎಲ್ಲರೂ ಕೂಡ ಬಂದಿದ್ದಾರೆ ಪದೇ ಪದೇ ನಲ್ಪಾಡೋರು ಯಾಕೆ ಟಾರ್ಗೆಟ್ ಆಗ್ತಾ ಇದ್ರೆ ಎಲ್ಲೋ ಏನೇ ಆದ್ರೂ ಗಲಾಟೆ ನನಗೂ ಕೂಡ ಯಾಕೆ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ನನಗೂ ತುಂಬಾ ನೋವು ತರೋಂತ ವಿಚಾರ ಇದು ಯಾಕಂದ್ರೆ ಪದೇ ಪದೇ ಏನೇ ಒಂದು ವಿಚಾರ ನಡೆದ್ರು ಕೂಡ ನಲ್ಪಾಡ್ ಮಾಡಿದ್ದು ನಲ್ಪಾಡ್ ಹಿಂಗಾಯ್ತು ನಲ್ಪಾಡ್ ಅದ್ ಯಾಕೆ ನನ್ನ ಮೇಲೆ ಮಾತ್ರ ತಲೆಗಾಕೊಳ್ತಾ ಇದೆ ನಾವು ಬೇರೆ ಬೇರೆ ವಿಚಾರಗಳಿದೆ ಬೇರೆ ಬೇರೆ ತುಂಬ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಯಾವುದೋ ಇಬ್ಬರು ಹುಡುಗರು ಜಗಳ ಮಾಡಿಕೊಂಡ್ರು ಅಂದಿದ ತಕ್ಷಣ ಅದು ದೊಡ್ಡ ವಿಚಾರ ಆಯ್ತಾ ಹೋಮ್ ಮಿನಿಸ್ಟರ್ ಲೆವೆಲಲ್ಲಿ ಡಿಸ್ಕಷನ್ ಮಾಡುವಂಥ ವಿಚಾರ ಆಯ್ತಾ ಎಲ್ಲ ಚಾನಲಲ್ಲಿ ಕೂಡ ಅದನ್ನೇ ತೋರಿಸುವಂಥ ವಿಚಾರ ಆಯ್ತಾ ನಾನು ಜಗಳ ಆಗಿದೆ ಯಾರು ಹೇಳಿದ್ದು ನೀವೇ ಹೇಳಿದ್ರು ಅಲ್ಲ ಜಗಳ ಆಗಿದ್ರೆ
ನಾನು ಹೇಳಿದ ಮಾತನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ, ಆಮೇಲೆ ನಾನೇ ಜಗಳ ಆಗಿದೆ ಅಂತ ಹೇಳಬೇಡಿ. ಆಮೇಲೆ ಸರ್, ಈಗ ಡಿಕೆ ಶಿವಕುಮಾರ್ ಗಮನಕ್ಕೆ ತಂದ್ರೆ ಸರ್, ಇದೆಲ್ಲ ಘಟನೆ ಆಗಿರೋದು ಇನ್ನು ಅವರು ಇರಲಿಲ್ಲ, ಊರಲ್ಲಿ ಇರಲಿಲ್ಲ ಅಧ್ಯಕ್ಷ. ಏನು ಬಳ್ಳಾರಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜೊತೆ ನೀವು ಏನಾದ್ರು ಮಾತಾಡಿದಿರಾ? ಅವ್ರಿಗೆ ಅಲ್ಲೇ ಆಗಿರೋದು ಯಾವ ಕಾರಣ, ಅವ್ರಿಗೆಲ್ಲ ಏಟ್ ಆಗಿದೆ, ಏನ್ ಕಾರಣ ಅಂತ ಏನಾದ್ರು ತಿಳ್ಕೊಂಡಿದ್ದೀರಾ? ನಾನು ಫೋನ್ ಮಾಡಿದ್ಕೆ ಏನು ಅಂತ ವಿಚಾರ ಇಲ್ಲ. ನಾನು ಊರೆಲ್ಲ ಹೋಗ್ತಾ ಇದ್ದೀನಿ, ಆಲ್ರೆಡಿ ಬಳ್ಳಾರಿ ರೀಚ್ ಆಗ್ತಾ ಇದ್ದೀನಿ. ನಾನು ಅಂತ ವಿಚಾರ ಇಲ್ಲ, ನನಗೆ ಅದು ಮೆಸೇಜ್ ಹೆಂಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ಇನ್ನು ಮುಂದೆ ಅದ್ರ ಬಗ್ಗೆ ತಿಳಿದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನಾನು ಅವ್ರ ಹತ್ರ ಏನಾಯ್ತು ಅಂತ ಕೇಳಲಿಲ್ಲ. ಈ ಘಟನೆಯಿಂದಾಗಿ ನಿಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಅಡೆತಡೆ ಆಗುತ್ತಾ? ಆ ಪ್ರಾಬ್ಲಮ್ ಕೊಡೋಕ್ಕೋಸ್ಕರ ಏನಾದರೂ ನಿಮ್ಮ ಪಾರ್ಟಿಲಿ ಏನಾದರೂ ನಡೀತಾ? ನೋಡಿ, ನಾನು ಒಂದೇ ಒಂದು ವಿಚಾರ ಕ್ಲಿಯರ್ ಮಾಡಿಬಿಡ್ತೀನಿ. 31 ಫೆಬ್ರವರಿ 1st ನನಗೆ ಅಧಿಕಾರ ಅಂತ ಆಲ್ರೆಡಿ ಲೆಟರ್ IYC ಇಶ್ಯೂ ಮಾಡಿದೆ. ಒಂದು ಸಿಂಗಲ್ ಆರ್ಡರ್ 31 ಜನವರಿ ತನಕ ರಕ್ಷಾರಾಮಯ್ಯ ಅವ್ರದ್ದು, 1 ಜನವರಿಯಿಂದ ನಲ್ಪಾಡ್ದು ಅಂತ. ಇನ್ನು 1 ಫೆಬ್ರವರಿಯಿಂದ ಇನ್ನು ಯಾರು ಬಂದು ಮುಂದೆ ಚೇಂಜ್ ಮಾಡಬೇಕು, ಅವ್ರು ಕೊಡಬೇಕು, ಅವ್ರು ಮಾಡಬೇಕು ಅನ್ನೋ ಒಂದು ಪ್ರೊಸೆಸ್ ಇಲ್ಲ. ಒಂದೇ ಲೆಟ್ರಲ್ಲಿ ನಂದು ಡೇಟ್ ಫಿಕ್ಸ್ ಆಗಿ ಬಂದಿರೋದು. ಆದ್ದರಿಂದ ಇದರಿಂದ ನನ್ನ ಸ್ಥಾನ ಸಿಕ್ಕಲ್ಲ, ನನ್ನ ಸ್ಥಾನ ತಪ್ಪೋಗುತ್ತೆ, ನನ್ನ ಸ್ಥಾನಕ್ಕೆ ಬ್ರೇಕ್ ಹಾಕ್ಬಿಡ್ತೀವಿ ಅನ್ನೋರು ಇದನ್ನು ಸ್ವಲ್ಪ ದೇವ್ರ ದಯಿಂದ ಸ್ವಲ್ಪ ಸ್ಟಾಪ್ ಮಾಡಿ. ನಿಮ್ಮ ಈ ಆಲೋಚನೆಯಿಂದ ತುಂಬ ಜಾಸ್ತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಾನೇನು ನನ್ನ ಮನೆ ಕಟ್ಕೊಳ್ತೀನಿ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕು ಅಂತ ಇಲ್ಲಿ ಬಂದಿಲ್ಲ. ಪಕ್ಷ ಕಟ್ಟಬೇಕು, ನನಗೂ ಒಂದು ಅವಕಾಶ ಕೊಡಬೇಕು, ನಾನು ಒಬ್ಬ ಯುವಕರ ವಾಯ್ಸ್ ಆಗಬೇಕು ಅಂತ ನಾನು ಇವತ್ತು ಈ ಪ್ರಯತ್ನ ಮಾಡ್ತಾ ಇರೋದು. ನಾನು ಮಧ್ಯಾಹ್ನ ಅವ್ರನ್ನ ಮೀಟಿಂಗ್ ಕರೆದಿದ್ದೇನೆ, ನನ್ನ ಖಾಸಗಿ, ನಾನು ಅಧ್ಯಕ್ಷ ಆಗಬೇಕು, ನನ್ನ ಪ್ರದಗ್ರಹಣ ಕಾರ್ಯಕ್ರಮಕ್ಕಲ್ಲ. ನಾನು ಇಡೀ ಯೂತ್ ಕಾಂಗ್ರೆಸ್ನ ಎಲ್ಲ ಯುವಕರಿಗೆ, ನಮ್ಮ ಆಫೀಸ್ ಬೇರರ್ಸ್ಗೆ, ನಾವೆಲ್ಲರೂ ಸೇರಿ ಪಥಗ್ರಹಣವನ್ನು ತಗೊಬೇಕು. ನೀವು ಕೂಡ ನಮ್ಮ ಕಮಿಟಿಯಲ್ಲಿ ಒಂದು ಪಾರ್ಟ್ ಇದ್ದೀರಾ, ನೀವು ಕೂಡ ನಮಗೆ ಶಕ್ತಿ ತುಂಬಿಸ್ಬೇಕು, ನೀವು ಕೂಡ ನಮ್ಮವರಾಗಬೇಕು ಅಂತೇಳಿ ನಾನು ಎಲ್ಲರನ್ನೂ ಜೊತೆ ಕೂಡಿಸಿ ಈ ಕಾರ್ಯಕ್ರಮಕ್ಕೆ ಕರೆದಿದ್ದು. ಮಧ್ಯಾಹ್ನ ನಾನು ಏನು ಅದನ್ನು ಒಫಿಷಿಯಲ್ ಮೀಟಿಂಗ್ ಆಗಿ ಕರೆದಿಲ್ಲ, ನಾನು ಪರ್ಸ್ನಲ್ ಲೆವೆಲಲ್ಲಿ ನಾನು ಕರೆದಿರೋದು, ಅವರೆಲ್ಲ ಬಂದಿರೋದು. ಯಾವುದೂ ಕೂಡ ಇದು ಪ್ಲ್ಯಾನ್ ಮಾಡಿ ಇದು ಮಾಡಿರೋದಲ್ಲ. ಅದನ್ನು ಸಹಿಸೋಕ್ಕಾಗದೆ ಕೆಲವರು ಇಂಥ ಪಿತೂರಿಗಳನ್ನು ಮಾಡ್ತಾ ಇದ್ದಾರೆ. ಆ ಪಿತೂರಿಗಳನ್ನು ನೀವು ಮತ್ತೆ ಮತ್ತೆ ತಗೊಳ್ತಾ ಇದ್ದೀರಾ, ಅದು ನನಗೆ ತುಂಬ ಬೇಜಾರು ತರ್ತಾ ಇದೆ. ನೀವು ಅಟ್ಲೀಸ್ಟ್ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಯಾರು ಕೂಡ ನಿಮ್ಗೆ ಟಚ್ ಮಾಡ್ತಿರಲಿಲ್ಲ. ನೀವು ಈಗ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಮಾಡಿದಂಥವ್ರು, ಆಗೋ ಅಂತವ್ರು, ಆ ಕಾರಣ ಅದ್ರ ಮುಂಚೆನೂ ಮಾಡ್ತಾ ಇದ್ರಿ ಸರ್, ನೀವು ಅದ್ರ ಮುಂಚೆನೂ ಮಾಡ್ತಾ ಇದ್ರಿ. ಅಲ್ಲ ಸರ್, ಅಲ್ಲ ಸರ್, ನಾನು ಹೇಳ್ತೀನಿ. 37 ಜಿಲ್ಲೆಗೆ ನಾವು ನಾವು ಹೆಂಗೆ ನಮ್ಮ DK ಶಿವಕುಮಾರ್ ಅವರು ಪ್ರತಿಜ್ಞೆ ಮಾಡಿದ್ರು ಅದೇ ಥರ ಡಿಜಿಟಲ್ ಮಾದರಿಯಲ್ಲಿ, ಯಾಕಂದ್ರೆ ಕೋವಿಡ್ ನಿಯಮಗಳಿದೆ, ಜನ ಜಾಸ್ತಿ ಸೇರಬಾರ್ದು, ಡಿಜಿಟಲ್ ಮಾರ್ಗದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೂಡ ಅಲ್ಲಲ್ಲಿ ಪ್ರೋಗ್ರಾಮ್ ಮಾಡಿ ಅದನ್ನು ಡಿಜಿಟಲ್ ಆಗಿ ನಾವು ಇಲ್ಲಿ ಒಂದು ಪಾಯಿಂಟಲ್ಲಿ ಮಾಡಬೇಕು ಅಂತ ಡಿಸ್ಕಷನ್ ಸಜೆಷನ್ ಅವ್ರ ಹತ್ರ ತಗೊಳಕ್ಕೆ ಕರೆಸಿದ್ದು. ನಾನೇನು ಅವ್ರಿಗೆ ಆರ್ಡರ್ಸ್ ಕೊಡೋಕ್ಕಲ್ಲ ಸರ್. ಅದರಲ್ಲಿ ನೀವು ಸಭೆ GW ಮರಾಠಲ್ಲಿ ನಡೆದಂಥ ಸಭೆಯಲ್ಲಿ ನಿಮಗೆ ಮತ್ತು ರಕ್ಷಾ ನಡುವೆ ಆಗದಂಥ ಒಪ್ಪಂದದ ಒಂದು ಲೆಟರ್ ಇದ್ದರೆ ತೋರಿಸಿ ಅಂತ ಕೇಳಿದ್ರು ಸಿದ್ದು ಅವರು. ಅದೊಂದು ಸ್ವಲ್ಪ ಯಾವುದು ಅಂತ ತೋರ್ಸೋಕ್ಕೇನಿದೆ? ಆಲ್ರೆಡಿ ಲೆಟರ್ ಇಶ್ಯೂ ಆಗಿ ಪಬ್ಲಿಕ್ ಡೊಮೈನಲ್ಲಿದೆ. ಈ ವಿಚಾರ ಆಲ್ರೆಡಿ ಪಬ್ಲಿಕ್ ಡೊಮೈನಲ್ಲಿದೆ. ಇಂಡಿಯನ್ ಯೂತ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಆರ್ಗನೈಸೇಷನ್ನ ಪ್ರೆಸಿಡೆಂಟ್ ಆದಂಥ BV ಶ್ರೀನಿವಾಸ್ ಅವರು ಹೊರಡಿಸುವಂಥ ಒಂದು ಲೆಟರ್ ನನಗೆ ಪರ್ಸ್ನಲ್ ಆಗಿ ಇಮೇಲ್ ಕೂಡ ಬಂದಿದೆ. ಏನಂತ, ಈ ನೀವು ನ್ಯಾಷನಲ್ ಸೆಕ್ರೆಟರಿ ಆಗಿರ್ತೀರಾ, ಅವರು ನೀವು ಆದಮೇಲೆ ಅವ್ರು ನ್ಯಾಷನಲ್ ಸೆಕ್ರೆಟರಿ ಆಗ್ತಾರೆ, ನೀವು ಪ್ರೆಸಿಡೆಂಟ್ ಆಗ್ತೀರಾ ಅಂತ. ಆ ಒಪ್ಪಂದದ ಮೇಲೆ ಎಲ್ಲ ಸೇಮ್ ಇದೆ, ಬಟ್ ಅದನ್ನು ತಡೆ ಹಾಕಬೇಕು, ಇದನ್ನು ಹೆಂಗಾದರೂ ಸ್ಟಾಪ್ ಮಾಡ್ಬೋದು ಅಂತ ಕೆಲವರು ನೆನೆಸ್ತಾ ಇದ್ದಾರೆ ಸರ್. ಒಂದು ಅದರಲ್ಲಿ ಆ ಮೆಸೇಜಲ್ಲಿ ಇರೋದು ಮಂಜುನಾಥ್ ಗೌಡ ಬೆಂಬಲಿಗ ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ. ನೋಡಿ, ನನಗೆ 2 ಕ್ವೆಶ್ಚನ್ ಆಯಿತು. ನಾವು DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಈ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ನಾನು ಒಫಿಷಿಯಲ್ ಪವರ್ಸಲ್ಲಿ ಈ ಮೀಟಿಂಗನ್ನು ಕರೀಲಿಲ್ಲ. ನಾವು ಪರ್ಸ್ನಲ್ ಲೆವೆಲಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಪರ್ಸ್ನಲ್ ಲೆವೆಲಲ್ಲಿ ನಾನೊಂದು ಊಟ ಇಟ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡಿರೋದು. ಇದು ಯಾವುದೇ ಪಕ್ಷದ ಬ್ಯಾನರಲ್ಲಿ ಇಲ್ಲ ನಾನು ಅಧ್ಯಕ್ಷ ಸ್ಥಾನಕ್ಕೆ ಅಂತ ಮಾಡಿದ್ದಲ್ಲ.